ಭವಿಷ್ಯದ ಸಮೃದ್ಧ ಹಾಗೂ ಸಂಪದ್ಭರಿತವಾದ ಭಾರತ ದೇಶದ ಆರೋಗ್ಯವಂತ ಸಮಾಜ ನಿರ್ಮಾಣದ ಕನಸು ವಿದ್ಯಾರ್ಥಿಗಳ ಗುರಿಯಾಗಿರಬೇಕೆಂದು ಜಿಲ್ಲಾ ಖಜಾನೆ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಬಿಎನ್ ರಘುನಾಥ್ ಕರೆ ಕೊಟ್ಟರು. ಕುಶಲನಗರದ ಕನ್ನಡ ಭಾರತಿ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪ್ರಧಾನ ಭಾಷಣ ಮಾಡಿದ ಅವರು, ಕೆಳ ಸಮುದಾಯದ ಮಕ್ಕಳಿಗೆ ವಿದ್ಯಾಭ್ಯಾಸ ಮರೀಚಿಕೆಯಾಗಿದ್ದ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸಾಹು ಮಹಾರಾಜ್, ಸಾವಿತ್ರಿಬಾಯಿ ಪುಲೆ ಸೇರಿದಂತೆ ಅನೇಕ ಮಹಾತ್ಮರು ಶಾಲೆಗಳನ್ನು ತೆರೆದು ಬಡ ಹಾಗೂ ಕೆಳ ಸಮುದಾಯದ ಮಕ್ಕಳಿಗೆ ಸಮಾನ ಶಿಕ್ಷಣ ನೀಡಿದ್ದು ಅವರನ್ನು ಸದಾ ಸ್ಮರಿಸಬೇಕು. ವಿದ್ಯಾರ್ಥಿಗಳಿಗೆ ಕೀಳರಿಮೆ ಸಲ್ಲದು ಎಂದು ಹೇಳಿದ ಡಾಕ್ಟರ್ ರಘುನಾಥ್, ಪ್ರತಿ ರಂಗದಲ್ಲೂ ತಮಗೆ ಸಿಕ್ಕ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಸಾಧನೆಯತ್ತ ಮುನ್ನುಗ್ಗಬೇಕೆಂದು ಕರೆ ಕೊಟ್ಟರು. ಇದನ್ನ ಎಲ್ಲರೂ ಅಂತ ಅಂದ್ರೆ, ಇವತ್ತು ಬರೀ ನೀವು ಶೈಕ್ಷಣಿಕವಾಗಿ ಓದಿ ಒಂದು ಉದ್ಯೋಗವನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಶ್ರಮ ಪಡಬೇಕು. ಆದರೆ ಇಲ್ಲಿ ಪ್ರತಿಭೆ ನೀವು ಕ್ರೀಡೆಯಲ್ಲಿ ಇವತ್ತು ಎಲ್ಲ ನೋಡಿದ್ದೀರಾ, ಒಳ್ಳೆಯ ಕ್ರೀಡಾಪಟು. ಆದರೆ ಇವತ್ತು ನೀವು ಕ್ರೀಡೆಯಲ್ಲಿ ಉದ್ಯೋಗ ಸಿಗ್ಬೋದು, ಎಲ್ಲ ನಿಮಗೆ ಹಣ ಆಸ್ತಿ ಅಥವಾ ಯಾವುದೇ ನಿಮಗೆ ಇದನ್ನು ಸಿಗೋದಕ್ಕೂ ಸಹ ಇವತ್ತು ಕ್ರೀಡೆಯಾಗಿರ್ಬೋದು ಅಥವಾ ನೀವು ಒಬ್ಬ ಸಂಗೀತಗಾರಾಗಿರ್ಬೋದು, ಒಬ್ಬರು ಆ್ಯಂಕರ್ ಆಗಿರ್ಬೋದು, ನಿಮ್ಗೆ ಯಾವುದೇ ಸಾಮರ್ಥ್ಯ ಇದ್ರೂ ಇದು ಪ್ರದರ್ಶನವನ್ನು ಮಾಡೋದಕ್ಕೆ ಸಾಧ್ಯ. ಇಂತಹ ವೇದಿಕೆಗಳನ್ನು ನೀವು ಎಲ್ಲರೂ ಬಳಸ್ಕೋಬೇಕು. ವಿದ್ಯಾರ್ಥಿಗಳು, ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಈಗ ಏನು ನೀವು ಇದ್ದೀರಿ ಈ ಕಾಲೇಜಲ್ಲಿ, ಅವ್ರಿಗೆಲ್ರಿಗೂ ಭವಿಷ್ಯ ಖಂಡಿತ ಇದೆ. ಅಂದರೆ ನಾವು ಏನಾಗ್ತೀವಪ್ಪ ಅಂದರೆ ಹಿಂಜರಿಕೆ ಜಾಸ್ತಿ ನಮ್ಮಲ್ಲಿ. ವೇದಿಕೆಯನ್ನು ಹತ್ತೋದಕ್ಕಾಗಲಿ ಅಥವಾ ಇನ್ನೇನಾದ್ರು ಕೇಳೋದಕ್ಕಾಗಲಿ ಮಾಡೋದಕ್ಕಾಗಲಿ ಯಾವುದೇ ಹಿಂಜರಿಕೆಯನ್ನು ಈವಾಗ ಇಟ್ಕೋ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹುಣಸವಾಡಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ನರಸೇಗೌಡ, ಕಾಲೇಜು ವಾರ್ಷಿಕೋತ್ಸವ ಎಂಬುದು ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳ ಪ್ರಜ್ವಲನದ ವೇದಿಕೆಯ ಜೊತೆಗೆ ವಿದ್ಯಾಸಂಸ್ಥೆಯ ಸಾಂಸ್ಕೃತಿಕ ಹಬ್ಬವಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಸಕಾರಾತ್ಮಕ ಮನೋಭಾವನೆಯೊಂದಿಗೆ ಪಠ್ಯದ ಜೊತೆಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ರಂಗಗಳಲ್ಲೂ ತೊಡಗಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಹೆಚ್ಚಿನರಾಗಿರ್ತಾರೆ, ಅದರಲ್ಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರೋದು ಖುಷಿ ತರುತ್ತೆ. ಯಾಕಂದರೆ ಈ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ನಮ್ಮ ಸಂವಿಧಾನ ಜಾರಿ ಬರೋಕ್ಕಿಂತ ಮೊದಲೇ ಅವರು ಈ ದೇಶದ ಮೊದಲ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ. ಆಮೇಲೆ ಈಗ ನಾವು ಅಂದ್ಕೊಂಡಷ್ಟು ಶಿಕ್ಷಣ ಸ್ವಾತಂತ್ರ್ಯ ನಂತರ ಸಂವಿಧಾನ ಜಾರಿಯಾದ ನಂತರದಲ್ಲಿ ಶಿಕ್ಷಣ ಎಷ್ಟು ಈಸಿಯಾಗಿ ದೊರಕ್ತಾ ಇದೆ ನಮಗೆ ಅಷ್ಟು ಈಸಿಯಾಗಿರಲಿಲ್ಲ. ಹಿಂದೆ ಎಲ್ಲ ಗುರುಕುಲ ಪದ್ಧತಿ ಇತ್ತು, ಕೆಲವೇ ವರ್ಗದವರಿಗೆ ಶಿಕ್ಷಣ ಮೀಸಲಾಗಿತ್ತು. ಆ ಸಂದರ್ಭದಲ್ಲಿ ತಳ ಸಮುದಾಯಗಳಿಗೆ, ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಈ ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಮಹಾರಾಷ್ಟ್ರದಲ್ಲಿ ಶಾವು ಮಹಾರಾಜ್, ಜ್ಯೋತಿ ಬಾಪುಲೆ ಅವರು ಇವರ ಇಟ್ಟ ಹೆಜ್ಜೆಗಳನ್ನು ನಾವು ಇವತ್ತು ನೆನೆಸ್ಕೋಬೇಕಾಗಿದೆ. ಕನ್ನಡ ಭಾರತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಬಿ ರಾಮಕೃಷ್ಣಯ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಕಾಲೇಜಿನ ವಾರ್ಷಿಕ ವರದಿ ಮಂಡಿಸಿದರು. ಈ ಸಂದರ್ಭ ಕೊಪ್ಪ ಮಿಳಿಂದ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಸತೀಶ್, ಪದವಿ ವಿಭಾಗದ ಪ್ರಾಂಶುಪಾಲ ಕೆಎಸ್ ರುದ್ರಪ್ಪ ಇದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು.